A very good morning, students. In my last class, we had learnt some things regarding articles. I had told you what are articles, what is the definition of article, and how we use articles. Today, we will be going through the examples. Ivattu naavu examples annu noduva. Article annu naavu ondu word na munde hege use madudu. Naavu ondu sentence alli articles annu hege use madudu anta naavu examples annu noduva. If we go through the examples, you will understand correctly when and where you have to use which article, yava article annu yava jagadalli use madbekanna nimge correct aagi tilithade aitha. Modlige naavome revision maadkolva. Last class alli en kalthaddu, there are three articles, mooru articles ive. What are they? A, an, and the. So where you will use article A? You will use article A. The article A is used before a word which begins with consonant. Consonant in the start adre ondu word. Vowels andre enu? There are 5 vowels in English language. Vowels 5 ive. A, E, I, O, U. Idu 5 enu English language na vowels. ಈ ವವಲ್ಸ್ ಅನ್ನು ಬಿಟ್ಟರೆ, ಈ 5 ಲೆಟರ್ಸ್ ಅನ್ನು ಬಿಟ್ಟರೆ, ಬಾಕಿ ಎಲ್ಲ ಲೆಟರ್ಸ್ಗೆ ಏನು ಹೇಳೋದು? ಕಾನ್ಸನೆಂಟ್ ಅಂತ ಹೇಳೋದು. ಕಾನ್ಸನೆಂಟ್ ಅಂತ ಹೇಳೋದು. ಈಗ ಒಂದು ವರ್ಡ್ ಕಾನ್ಸನೆಂಟ್ ಒಟ್ಟಿಗೆ ಸ್ಟಾರ್ಟ್ ಆದರೆ ಅದರ ಮುಂದೆ ನಾವು ಯಾವ ಆರ್ಟಿಕಲ್ ಅನ್ನು ಉಪಯೋಗಿಸಬೇಕು? ಎ, ದ ಆರ್ಟಿಕಲ್ ವಿಚ್ ವಿ ಶುಡ್ ವಿತ್ ವಿಚ್ ವಿ ಶುಡ್ ಯೂಸ್ ಬಿಫೋರ್ ಅ ವರ್ಡ್ ವಿಚ್ ಬಿಗಿನ್ಸ್ ವಿತ್ ಅ ಕಾನ್ಸನೆಂಟ್ ಇಸ್ ವಾಟ್? ಇಟ್ ಈಸ್ ಎ. ಓಕೆ, ಆ್ಯಂಡ್ ದೆನ್ ಇಫ್ ಅ ವರ್ಡ್ ಬಿಗಿನ್ಸ್ ವಿತ್ with a letter which is an vowel, okay, then which is a vowel, then we have to use the article an. Okay, I hope you understood. And if there is a name of a person, place or thing, we have to use the article before that word. Okay, usually a and the article are used as per the situation. If you are talking about a particular, a definite thing, then you have to use the article the. If you are talking about something in general terms, then you have to use the article a. Now examples ಅನ್ನು ನೋಡುವಾಗ ನಾನು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತೇನೆ ಆಯ್ತಾ. ಕೆಲವೊಮ್ಮೆ ಏನಾಗ್ತದೆ, ನಾವು ಒಂದು ಡೆಫಿನೆಟ್ ವಸ್ತುವಿನ ಬಗ್ಗೆ ಮಾತಾಡ್ತಾ ಇರ್ತೇವೆ. ಆ ಬುಕ್, ಆ ಕಾರನ್ನು ನೋಡು, ಆ ಮನೆಯನ್ನು ನೋಡು. ಆಗ ನಾವು ಡೆಫಿನೈಟ್ ಆಗಿ ಆ ವಸ್ತುವನ್ನು ತೋರಿಸಿ, ಆ ವಸ್ತು ನಮ್ಮ ಮುಂದೆ ಇದ್ರೆ, ನಮ್ಮ ಕಣ್ಣಿನ ಮುಂದೆ ಇದ್ರೆ, ನಾವು ಯಾವ ಆರ್ಟಿಕಲನ್ನು ಉಪಯೋಗಿಸಬೇಕು? ವಿ ಶುಡ್ ಯೂಸ್ ದಿ ಆರ್ಟಿಕಲ್ ದ. ಆಯ್ತಾ, ನಾವು ದ ಆರ್ಟಿಕಲನ್ನು ಉಪಯೋಗಿಸಬೇಕು. ಲುಕ್ ಎಟ್ ದ ಕಾರ್, ಲುಕ್ ಎಟ್ ದಿ ಹೌಸ್. ಆಯ್ತಾ, ಸೊ ದ ಆರ್ಟಿಕಲನ್ನು ನಾವು ಉಪಯೋಗಿಸಬೇಕು. ಈಗ ಇನ್ ಜನರಲ್ ಅಲ್ಲಿ ಹೇಳೋದಾದ್ರೆ, ಇಫ್ ನಾವು ಎ ಆರ್ಟಿಕಲನ್ನು ಉಪಯೋಗಿಸಬೇಕು. See, this is a car. This is a car. ಜನರಲ್ ಆಗಿ ಹೇಳ್ತಾ ಇರೋದು ದಿಸ್ ಇಸ್ ಎ ಕಾರ್ ಅಂತ, ಅದನ್ನು ತೋರಿಸಿ ಹೇಳ್ತಾ ಇರೋದಲ್ಲ. ದಿಸ್ ಇಸ್ ಎ ಕಾರ್, ದಿಸ್ ಇಸ್ ಎ ಹೌಸ್. ಅಲ್ಲಿ ನೋಡು ಅಂತ ಹೇಳುವಾಗ ನಾವು ಏನು ಹೇಳ್ತೇವೆ? ಲುಕ್ ಎಟ್ ದಿ ಹೌಸ್, ಲುಕ್ ಎಟ್ ದಿ ಕಾರ್. ಪಾಯಿಂಟ್ ಮಾಡಿ ಹೇಳುವಾಗ ನಾವು ದ ಆರ್ಟಿಕಲನ್ನು ಯೂಸ್ ಮಾಡಬೇಕು. ನಾವು ಜನರಲ್ ಆಗಿ ಹೇಳುವಾಗ ದಿಸ್ ಇಸ್ ಎ ಕಾರ್, ದಿಸ್ ಇಸ್ ಎ ಬುಕ್, ದಿಸ್ ಇಸ್ ಎ ಹೌಸ್. ಎ ಆರ್ಟಿಕಲನ್ನು ನಾವು ಯೂಸ್ ಮಾಡಬೇಕು. ಓಕೆ, ಸೊ ನಾವು ಎಕ್ಸಾಂಪಲ್ಸನ್ನು ನೋಡುವ. ಲೆಟ್ಸ್ ಲುಕ್ ಎಟ್ ದಿ ಎಕ್ಸಾಂಪಲ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆ್ಯನ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಸೊ ಇನ್ ದಿಸ್ ಸೆಂಟೆನ್ಸ್ ಇಟ್ ಸೆಲ್ಫ್ ದೆರ್ ಆರ್ ಹೌ ಮೆನಿ ಆರ್ಟಿಕಲ್ಸ್? ದೆರ್ ಆರ್ ಟೂ ಆರ್ಟಿಕಲ್ಸ್. ದಿ ಈಸ್ ಎ ಆರ್ಟಿಕಲ್, ಆ್ಯನ್ ಈಸ್ ಎ ಆರ್ಟಿಕಲ್, ಇಸ್ಂಟ್ ಇಟ್? ಸೊ ಲೆಟ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಫಸ್ಟ್ ಡ್ಯಾಶ್ ಬುಕ್, ವಿಚ್ ಆರ್ಟಿಕಲ್ ಶುಡ್ ಬಿ ಯೂಸ್ಡ್ ಹಿಯರ್? The article that should be used here is the book. Okay, look at the book. Okay, when you will be pointing out at a book, then you have to write what? Look at the book. If you are talking in general terms, then what you will say? This is a book. Okay, now articles annu use maduvaga sa sentence annu nodudu bahala mukhya agirtade. Sentence na prakara now article annu use madbekagutade. Okay, I hope you are not confused. ಕನ್ಫ್ಯೂಷನ್ ಆದರೆ ಹೇಳಿ, ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ. ದ ನೆಕ್ಸ್ಟ್ ಎಕ್ಸಾಂಪಲ್, ಲೆಟ್ಸ್ ಲುಕ್ ಎಟ್ ದಿ ನೆಕ್ಸ್ಟ್ ಎಕ್ಸಾಂಪಲ್. ವಾಟ್ ಈಸ್ ದಿ ಎಕ್ಸಾಂಪಲ್? ಡ್ಯಾಶ್, ನಾಟ್ ಎಕ್ಸಾಂಪಲ್, ನೆಕ್ಸ್ಟ್ ಕ್ವೆಶನ್. ಓಕೆ, ಡ್ಯಾಶ್ ಆ್ಯಪಲ್. ಸೊ ದಿ ವರ್ಡ್ ಆ್ಯಪಲ್ ಬಿಗಿನ್ಸ್ ವಿತ್ ವಾಟ್? ಅ ಕಾನ್ಸನೆಂಟ್ ಆರ್ ಎ ವೋವಲ್? ಇಟ್ ಬಿಗಿನ್ಸ್ ವಿತ್ ಎ ವೋವಲ್. ಸೊ ವಿ ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ಆನ್. ಆಲ್ವೇಸ್ ರಿಮೆಂಬರ್ ದಿಸ್. ಇಫ್ ಅ ವರ್ಡ್ ಬಿಗಿನ್ಸ್ ವಿತ್ ಎನ್ ವೋವಲ್ ಲೆಟರ್, ದೆನ್ ವಿ ಹ್ಯಾವ್ ಟು ಪುಟ್ ಆನ್ ಆರ್ಟಿಕಲ್ ಬಿಫೋರ್ ದ್ಯಾಟ್ ವರ್ಡ್. ವೋವಲ್ನಿಂದ ಒಂದು ವರ್ಡ್ ಸ್ಟಾರ್ಟ್ ಆದರೆ
ಆ ವರ್ಡಿನ ಮುಂದೆ ನಾವು ಆನ್ ಆರ್ಟಿಕಲನ್ನೇ ಉಪಯೋಗಿಸಬೇಕು. ಯಾವಾಗಲೂ ಆರ್ಟಿಕಲ್ ಬರೀಲಿಕ್ಕೆ ಬರುವಾಗ ಮೊದಲಿಗೆ ನೀವು ವರ್ಡ್ನ ಫಸ್ಟ್ ಲೆಟರನ್ನು ನೋಡಿ. ಇಫ್ ಇಟ್ ಬಿಗಿನ್ಸ್ ವಿತ್ ಎ ಕಾನ್ಸನೆಂಟ್ ಯು ಹ್ಯಾವ್ ಟು ಯೂಸ್ ಇದರ್ ಎ ಆರ್ ದ. ಕಾನ್ಸನೆಂಟ್ ಒಟ್ಟಿಗೆ ಸ್ಟಾರ್ಟ್ ಆದರೆ ವರ್ಡ್ ಎ ಯೂಸ್ ಮಾಡ್ಬೋದು, ಇಲ್ಲರೆ ದ ಯೂಸ್ ಮಾಡ್ಬೋದು. ವವಲ್ ಒಟ್ಟಿಗೆ ಸ್ಟಾರ್ಟ್ ಮಾಡಿದರೆ ಅದು ಯಾವುದೇ ವರ್ಡ್ ಆಗಿರಲಿ ನೀವು ಆನ್ ಆರ್ಟಿಕಲೇ ಉಪಯೋಗಿಸಬೇಕು. ಓಕೆ, ನಾವು ಥರ್ಡ್ ಕ್ವೆಶನ್, ದಿ ಡ್ಯಾಶ್ ಬೈಬಲ್. ಸೊ ಬೈಬಲ್ ಈಸ್ ದಿ ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್, ಇಸ್ಂಟ್ ಇಟ್? ಸೊ ಇಟ್ ಹ್ಯಾಸ್ ಅ ವೆರಿ ವ್ಯಾಲ್ಯೂ, ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಓಕೆ, ಸೊ ವಿ ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ದ. ಸೊ ವಿ ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ದ ಬಿಫೋರ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್, ಆ್ಯಂಡ್ ಬೈಬಲ್ ಈಸ್ ದಿ ನೇಮ್ ಆಫ್ ಅ ಹೋಲಿ ಬುಕ್, ಇಸ್ಂಟ್ ಇಟ್? ಸೊ ವಿ ಹ್ಯಾವ್ ಟು ಸೇ ದಿ ಬೈಬಲ್. ಡ್ಯಾಶ್ ಔಲ್, ಆನ್ ಔಲ್, ಬಿಕಾಸ್ ಓ ಬಿಗಿನ್ಸ್ ವಿತ್ ಅನ್ ವವಲ್, ಸೊ ವಿ ಹ್ಯಾವ್ ಟು ಯೂಸ್ ಆನ್ ಆರ್ಟಿಕಲ್. ಡ್ಯಾಶ್ ಸನ್, ದಿ ಸನ್, ಸನ್ ಹ್ಯಾಸ್ ಅ ಸಿಗ್ನಿಫಿಕೆನ್ಸ್ ಆ್ಯಂಡ್ ಇಟ್ ಈಸ್ ಅ ಡೆಫಿನೈಟ್ ವರ್ಡ್. ಓಕೆ, ಸೊ ವಿ ಹ್ಯಾವ್ ಟು ಸೇ ದ ಸನ್. ಲುಕ್ ಎಟ್ ದ ಸನ್, ಆ್ಯಂಡ್ ದೆರ್ ಈಸ್ ಓನ್ಲಿ ಒನ್ ಸನ್ ಇನ್ ದಿಸ್ ಯೂನಿವರ್ಸ್, ರೈಟ್? ಸೊ ಇಫ್ ಅ ಥಿಂಗ್ ಈಸ್ ವೆರಿ ಯುನೀಕ್, ಓಕೆ, ಆ್ಯಂಡ್ ಇಟ್ ಈಸ್ ವೆರಿ ಸ್ಪೆಷಲ್, ಇಫ್ ಇಟ್ ಈಸ್ ಅ ಮಾನ್ಯುಮೆಂಟ್, ಇಫ್ ಇಟ್ ಈಸ್ ಸನ್, ಮೂನ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ವಿ ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ದ. ಡ್ಯಾಶ್ ಕಾರ್, ದಿ ಕಾರ್, ಸಿ ಹಿಯರ್ ಯು ಕ್ಯಾನ್ ಯೂಸ್ ಇದ ಆರ್ಟಿಕಲ್ ದಿ ಆರ್ ಯು ಕ್ಯಾನ್ ಯೂಸ್ ದಿ ಆರ್ಟಿಕಲ್ ಎ, ಬಟ್ ಐ ಹ್ಯಾವ್ ಗಿವನ್ ದಿ ಫಾರ್ ಸಮ್ ವರ್ಡ್ಸ್ ಆ್ಯಂಡ್ ಎ ಫಾರ್ ಸಮ್ ಅದರ್ ವರ್ಡ್ಸ್. ಓಕೆ, ಇಫ್ ಯು ಆರ್ ಪಾಯಿಂಟಿಂಗ್ ಎಟ್ ಅ ಕಾರ್ ಆ್ಯಂಡ್ ಯು ಆರ್ ಟಾಕಿಂಗ್ ಅಬೌಟ್ ದ ಕಾರ್, ದೆನ್ ವಾಟ್ ಯು ವಿಲ್ ಸೇ? ಲುಕ್ ಎಟ್ ದ ಕಾರ್. ಓಕೆ, ಯು ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ದ. ಇಫ್ ಯು ಆರ್ ಟಾಕಿಂಗ್ ಇನ್ ಜನರಲ್ ಟರ್ಮ್ಸ್, ಓಕೆ, ದಿಸ್ ಈಸ್ ಎ ಕಾರ್, ಲೈಕ್ ಔಟ್ ಆಫ್ ಮೆನಿ ಕಾರ್ಸ್ ದಿಸ್ ಈಸ್ ಎ ಕಾರ್, ಓಕೆ, ಲೈಕ್ ದ್ಯಾಟ್. ಸೊ ಸೆವೆಂತ್ ಒನ್, ಡ್ಯಾಶ್ ಟೇಬಲ್, ದ ಟೇಬಲ್. ಡ್ಯಾಶ್ ಕಾಕ್ರೋಚ್, ದಿ ಕಾಕ್ರೋಚ್. ಡ್ಯಾಶ್ ಹೌಸ್, ದ ಹೌಸ್. ಡ್ಯಾಶ್ ಡಾಗ್, ಅ ಡಾಗ್, ಸಿ ದಿಸ್ ಈಸ್ ಎ ಡಾಗ್, ಓಕೆ, ಬಟ್ ವೆನ್ ಯು ಪಾಯಿಂಟ್ ಔಟ್ ವಾಟ್ ಯು ವಿಲ್ ಸೇ? ಲುಕ್ ಎಟ್ ದಿ ಡಾಗ್. ಓಕೆ, ನೌ ವಿ ವಿಲ್ ಗೋ ಥ್ರೂ ಸಮ್ ಸೆಂಟೆನ್ಸಸ್ ಆ್ಯಂಡ್ ಯೂಸ್ ಆರ್ಟಿಕಲ್ಸ್ ಹಿಯರ್. ಇಫ್ ಯು ಗೋ ಥ್ರೂ ದಿಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್ ಥರೋಲಿ ಆ್ಯಂಡ್ ಕ್ಲಿಯರ್ಲಿ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಎ ಆ್ಯಂಡ್ ಆರ್ ದ. ಫಸ್ಟ್ ಕ್ವೆಶನ್, ಐ ಬಾಟ್ ಡ್ಯಾಶ್ ನ್ಯೂ ಡ್ರೆಸ್. ಸೊ ಐ ಬಾಟ್ ಎ ನ್ಯೂ ಡ್ರೆಸ್, ಬಿಕಾಸ್ ಔಟ್ ಆಫ್ ಮೆನಿ ಡ್ರೆಸ್ಸಸ್ ವಿ ಆರ್ ಟಾಕಿಂಗ್ ಅಬೌಟ್ ಎ ಡ್ರೆಸ್, ಅ ಸಿಂಗಲ್ ಡ್ರೆಸ್, ಇಸ್ಂಟ್ ಇಟ್? ಸೊ ವಿ ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ಎ, ಆ್ಯಂಡ್ ದಿಸ್ ನ್ಯೂ, ದಿಸ್ ವರ್ಡ್ ಡಸಂಟ್ ಬಿಗಿನ್ ವಿತ್ ಅ ವೋವಲ್, ಇಟ್ ಬಿಗಿನ್ಸ್ ವಿತ್ ಎ ಕಾನ್ಸನೆಂಟ್ ಎನ್. ಸೊ ವಿ ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ಎ. ಓಕೆ, ಐ ಹೆಲ್ಪ್ಡ್ ಡ್ಯಾಶ್ ಓಲ್ಡ್ ಮ್ಯಾನ್. ಹಿಯರ್ ವಿ ಹ್ಯಾವ್ ಯೂಸ್ಡ್ ಆರ್ಟಿಕಲ್ ಆನ್. ವೈ? ಬಿಕಾಸ್ ದಿ ವರ್ಡ್ ಓಲ್ಡ್ ಬಿಗಿನ್ಸ್ ವಿತ್ ವಾಟ್ ವಾಟ್ ಲೆಟರ್, ವಿಚ್ ಲೆಟರ್? ಒ, ಆ್ಯಂಡ್ ಒ ಈಸ್ ಎ ವಾವಲ್, ಸೊ ವಿ ಹ್ಯಾವ್ ಟು ಯೂಸ್ ಆನ್ ಆರ್ಟಿಕಲ್ ಬಿಫೋರ್ ಓಲ್ಡ್. ಓಲ್ಡ್ ಮ್ಯಾನ್ ಟು ಕ್ರಾಸ್ ಡ್ಯಾಶ್ ರೋಡ್, ದಿ ರೋಡ್, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಪರ್ಟಿಕ್ಯುಲರ್ ಥಿಂಗ್, ರೈಟ್? ಸ್ಪೆಸಿಫಿಕ್ ರೋಡ್, ಇಟ್ ಈಸ್ ನಾಟ್ ಒನ್ ಅಮಂಗ್ ಮೆನಿ ರೋಡ್. ಸೊ ಇಟ್ ಈಸ್ ವಿ ಹ್ಯಾವ್ ಟು ಸೇ ದ ರೋಡ್, ಐ ಹೆಲ್ಪ್ ಆನ್ ಓಲ್ಡ್ ಮ್ಯಾನ್ ಟು ಕ್ರಾಸ್ ದಿ ರೋಡ್. ಆ್ಯಂಡ್ ದ ಥರ್ಡ್ ಕ್ವೆಶನ್, ಡ್ಯಾಶ್ ತಾಜ್ ಮಹಲ್ ಈಸ್ ಸಿಚುವೇಟೆಡ್ ಇನ್ ಆಗ್ರಾ. ಸೊ ವಿ ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ದ ಹಿಯರ್, ಬಿಕಾಸ್ ತಾಜ್ ಮಹಲ್ ಈಸ್ ಅಮಂಗ್ ದ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್. ಸೊ ದಿ ತಾಜ್ ಮಹಲ್. ನೌ ಫೋರ್ತ್ ಕ್ವೆಶನ್, ಐ ಸಾ ಡ್ಯಾಶ್ ಕ್ಯಾಮಲ್ ಯೆಸ್ಟರ್ಡಿ. ಐ ಸಾ ಎ ಕ್ಯಾಮಲ್ ಯೆಸ್ಟರ್ಡಿ, ಬಿಕಾಸ್ ವಿ ಆರ್ ಟಾಕಿಂಗ್ ಇನ್ ಜನರಲ್ ಟರ್ಮ್ಸ್, ವಿ ಆರ್ ನಾಟ್ ಪಾಯಿಂಟಿಂಗ್ ಔಟ್ ಎಟ್ ದ ಕ್ಯಾಮಲ್, ಇಸ್ಂಟ್ ಇಟ್? ಸೊ ಐ ಸಾ ಎ ಕ್ಯಾಮಲ್ ಯೆಸ್ಟರ್ಡಿ. ಓಕೆ, ಸೊ ದೇರ್ ಈಸ್ ಡ್ಯಾಶ್ ಆ್ಯಪಲ್. ಹಿಯರ್ ವಿ ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ಆನ್. ಓಕೆ, ವೈ ವಿ ವಿಲ್ ಯೂಸ್ ದಿ ಆರ್ಟಿಕಲ್ ಆನ್? ಬಿಕಾಸ್ ಆ್ಯಪಲ್ ಬಿಗನ್ಸ್ ವಿತ್ ಎ ವಾವಲ್, ಸೊ ವಿ ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ಆನ್. ದೇರ್ ಈಸ್ ಆನ್ ಆ್ಯಪಲ್ ಆ್ಯಂಡ್ ಡ್ಯಾಶ್ ಬನಾನಾ ಆನ್ ಡ್ಯಾಶ್ ಪ್ಲೇಟ್. ದೇರ್ ಈಸ್ ಆನ್ ಆ್ಯಪಲ್ ಆ್ಯಂಡ್ ಎ ಬನಾನಾ ಆನ್ ದ ಪ್ಲೇಟ್. ಹಿಯರ್ ಬನಾನಾ ಬಿಗಿನ್ಸ್ ವಿತ್ ಕಾನ್ಸನೆಂಟ್, ನಾಟ್ ವವಲ್, ಸೊ ವಿ ಹ್ಯಾವ್ ಟು ಯೂಸ್ ದಿ ಆರ್ಟಿಕಲ್ ಎ. ಓಕೆ, ಆನ್ ದಿ ಪ್ಲೇಟ್, ಆನ್ ದ ಪ್ಲೇಟ್. ವೈ ವಿ ಆರ್ ಸೇಯಿಂಗ್ ದ ಪ್ಲೇಟ್? ಬಿಕಾಸ್ ಇಟ್ ಈಸ್ ಅ ಪರ್ಟಿಕ್ಯುಲರ್ ಪ್ಲೇಟ್, ವಿ ಆರ್, ಇಟ್ ಈಸ್ ಅ ಡೆಫಿನೆಟ್ ವರ್ಡ್. ಓಕೆ, ಇಟ್ ಈಸ್ ಆನ್ ದ ಪ್ಲೇಟ್, ಸೊ ವಿ ಹ್ಯಾವ್ ಟು ಸೇ ದ ಪ್ಲೇಟ್. ಐ ಹೋಪ್ ಯು ಅಂಡರ್ಸ್ಟುಡ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಆಸ್ಕ್ ಮೀ ಪರ್ಸ್ನಲಿ. ಸೊ ದೇರ್ ಆರ್ ಹೌ ಮೆನಿ ಆರ್ಟಿಕಲ್ಸ್? ದೇರ್ ಆರ್ ತ್ರೀ ಆರ್ಟಿಕಲ್ಸ್, ಎ, ಆನ್ ಆ್ಯಂಡ್ ದ. ಓಕೆ, ವಿ ವಿಲ್ ಎಂಡ್ ಹಿಯರ್.